ದೇವಸ್ಥಾನ ಒಳಗಡೆ ಆಯ್ತಾ ಮೊಬೈಲ್ ಆಗ್ಲಿ ಫೋಟೋ ಆಗ್ಲಿ ಬನ್ನಿ ನೋಡ್ ಬನ್ನಿ ಮುಜರಾಯಿ ಇಲಾಖೆಯಲ್ಲಿ ವಿಡಿಯೋ ತೆಗಿಬಾರ್ದು ಅನ್ನುವ ದಾಖಲೆಗಳು ಕೊಡಿ. ನಾವು ನಮ್ಮಲ್ಲಿ ಏನಿದೆ ಎಲ್ಲ ನಿಮಗೆ ಜನರ ಏಕಾಗ್ರತಾ ದೃಷ್ಟಿಯಿಂದ ಆ ದೇವಸ್ಥಾನಕ್ಕೆ ತುಂಬಾ ಗೌರವವನ್ನು ನೀಡುತ್ತಿರುತ್ತೆ. ಯಾಕೆಂದ್ರೆ ಕೃತಯುಗದಿಂದ ಜನ ಬರ್ತಾ ಇದಾರೆ, ರಾಮರು ಬಂದಿದ್ದಾರೆ, ಕೃಷ್ಣರು ಬಂದಿದ್ದಾರೆ, ತ್ರೇತ ಒಂದು ಯುಗ ಅಂದ್ರೆ ಎಷ್ಟು ಗೊತ್ತಾ, 432,000 ವರ್ಷ ಸೇರಿದ್ರೆ ಕಲಿಯುಗ ಆಗುತ್ತೆ. ಕಲಿಯುಗದ 2ರಷ್ಟು ಹಾಕಿದ್ರೆ ದ್ವಾ ಅಂದ್ರೆ 2 ದ್ವಾಪರ 864,000 ವರ್ಷ. ಕಲಿಯುಗದ 3ರಷ್ಟು ಹಾಕಿದ್ರೆ ಕೃತ ಆಗುತ್ತೆ, ತ್ರೇತ ಆಗುತ್ತೆ. ಕಲಿಯುಗದ 4ರಷ್ಟು ಹಾಕಿದ್ರೆ ಕೃತ ಆಗುತ್ತೆ. ಆ ವಿಗ್ರಹ ಅಷ್ಟು 12-13 ಲಕ್ಷ ವರ್ಷಗಳ ಹಿಂದೆ ಇಲ್ಲಿದೆ ಅಂದ್ರೆ ಎಂತಹ ಶಕ್ತಿಶಾಲಿ ದೇವರು. ಆ ದೇವರು ಉತ್ತರ ಭಾರತದವ್ರಿಗೆ ಏನು ಗೊತ್ತಾಗುತ್ತೆ, ಇಲ್ಲಿ ನಾವೇನು ಅದೃಷ್ಟವಂತರು ಇಲ್ಲಿ ಬಂದು ಈ ದೇವರ ದರ್ಶನ ಮಾಡ್ತೀವಿ, ಈ ದೇವರ ಇಷ್ಟು ಉದ್ದವಾದ ಇಷ್ಟು ಉದ್ದವಾದ ಸೊಣ್ಣಿರುವಂತ ಗಣಪತಿ ಎಲ್ಲ ತೋರಿಸ್ತೀವಿ. ಈ ಗಣಪತಿ ಈ ದೇವರು ಉತ್ತರ ಭಾರತ ಕಾಶಿ ನಮಗ್ ಗೊತ್ತು, ನಾವು ಕಾಶಿಗೆ ಹೋಗ್ತೀವಿ. ಉತ್ತರ ಭಾರತದ ಎಲ್ಲ ದೇಗುಲಗಳನ್ನ ನಾವು ದಕ್ಷಿಣ ಭಾರತದವರು ಬೆಳೆಸಿದ್ದೀವಿ. ಹಾಗೆ ಉತ್ತರ ಭಾರತದವರು ವಿಶ್ವದವರೆಲ್ಲ ಇಲ್ಲಿ ಬಂದು ನೋಡ್ಬೇಕು ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಹೇಳಿ, ನೀವು ಈ ರೀತಿ ಜಗಳ ಮಾಡಿದ್ರೆ ಬಂದವರಿಗೆ ಅವಮಾನ ಮಾಡಿದ್ರೆ ಆ ಎಮ್ಮನ್ ಕೈಲಿ ಕಿಸ್ಕೊಂಡ್ರಲ್ಲ, ಎಮ್ಮ ಮುಂಬೈಯಿಂದ ಬಂದಿದ್ದಾರೆ, ಆ ಎಮ್ಮ ಇನ್ನೊಂದ್ಸಲ ಹೆಜ್ಜೆ ಹಿಡ್ಕೊಂಡ ರೌಡಿಸಂ ನಡೀತಾ ಇದ್ದೀನಿ ಅಂತ ಗೊತ್ತಾರೆ. ಪರ್ಮಿಷನ್ ಇಲ್ಲದೆ ನಾವು ಮಾಡಿಲ್ಲ. ಆದ್ರೆ ನೀವು ನಿಮ್ಮ ಪುರೋಹಿತರು ನೀವು ಗೌರವ ಕೊಟ್ಟಿಲ್ಲ, ಆಯ್ತು ನಿಮ್ಮ ಪುರೋಹಿತ ಮತ್ತೆ ಮಾತಾಡ್ಬಿಟ್ಟಿದ್ದೀನಿ, ನಿಮ್ಮ ಪುರೋಹಿತರು ಅವ್ರ ಗೌರವ ನೀವು ಕಾಪಾಡ್ಬೇಕಾಯ್ತು, ಆಯ್ತು ನಮ್ಮ ಪುರೋಹಿತರು ಹೇಳಿದ್ದಾರೆ ಅಂತ ಹೇಳ್ಬೇಕಾಯ್ತು. ನಾವು ಯಾರು ಹೇಳೋದು
ಅವ್ರು ಯಾರು ಹೇಳಕ್ಕೆ ನಿನ್ನ ದೇವಾಲಯದ ಶಾಸ್ತ್ರಕ್ಕೆ ಅನುಸಾರವಾಗಿ ನೀನ್ ಮುಜರಾಯಿ ಶಾಸ್ತ್ರ ಹೇಳ್ತೀಯ ದೇವಾಲಯದ ಶಾಸ್ತ್ರಕ್ಕೆ ಅನುಸಾರವಾಗಿ ಹೇಳಬೇಕು. ಆ ಭಾಗವನ್ನು ಏನಂತಾರೆ ಈ ಭಾಗವನ್ನು ಏನಂತಾರೆ ಇದನ್ನ ಕಂಡ ಭಾಗ ಅಂತಾರೆ. ಈ ಭಾಗದಲ್ಲೇ ಯಾಕೆ ವಾಹನ ಇದೆ ಅಲ್ಲಿ ಧ್ವಜಸ್ತಂಭಕ್ಕೂ ದೇವರಿಗೆ ಎಷ್ಟು ದೂರ ಇರಬೇಕು ಗರ್ಭಗುಡಿಯ ಪ್ರಕಾರ ಎಷ್ಟಿರಬೇಕು ಇಷ್ಟು ತಿಳಿದೆ ನೀನು ದೇವರ ಬಗ್ಗೆ ಮಾತಾಡ್ತಿದ್ಯ ಯಾವ ಅಧಿಕಾರ ಆದ್ರೆ ನೀನಲ್ಲಿ ಮಾತಾಡಿ ರೆಕಾರ್ಡ್ ಆದ್ರೆ ಜನಗಳು ದೇವರು ಆಯ್ತು ನಮಸ್ತೆ ಗೆಳೆಯರೆ. ಕುರುಡುಮಲೆಯ ಸುಂದರ ದೇವರನ್ನು ನೋಡಿ, ಅಮೇಯನನ್ನು ನೋಡಿ, ಗಣಪನನ್ನು ನೋಡಿ. ಗಣಪನ ವಿಶೇಷತೆ ಗೊತ್ತ ನಿಮಗೆ? ಕೋಟಿ ಸೂರ್ಯ ಸಮಪ್ರಭಾ, ನಮಗೆ ಬೆಳಕು ಕೊಡುವಂತಹ ವಿವಸ್ವಾನ್ ಸೂರ್ಯ ಇದೆಯಲ್ಲ, ಅಂತಹ ಸೂರ್ಯರು ಹುಂಡಿಲಿ ಕಾಯಿನ್ ಹಾಕಿದಂಗೆ 1 ಕೋಟಿ ಹಾಕಿದ್ರೆ ಗಣಪ ಹಾಕ್ತಾರೆ. ಅಂತಹ ಗಣಪನ ಅಪ್ಪ ಶಿವ. ಶಿವನಿಗೆ 100 ಕೋಟಿ ಹಾಕಿದ್ರು ಸಾಲದ, ಅಷ್ಟು ಸೂರ್ಯ ಶಕ್ತಿ ಇದೆ. ಕೋಟಿ ಸೂರ್ಯ ಸಮಪ್ರಭಾ, ಅಂತಹ ದೇವರು ನಮ್ಮ ಕರ್ನಾಟಕದಲ್ಲಿ ಇರೋದು ನಮ್ಮ ಅದೃಷ್ಟ. ಬನ್ನಿ ನೀವೆಲ್ಲ ಕುರುಡು ಮನೆಗೆ ಬನ್ನಿ, ಈ ದೇವರ ಸುಂದರ ರೂಪವನ್ನು ನೋಡಿ. ಇಲ್ಲಿನ ಪುರೋಹಿತರು ಪುರೋಹಿತ ವರ್ಗ ತುಂಬಾ ಒಳ್ಳೆಯವರಾಗಿದ್ದಾರೆ, ಸಂವೇದನಾಶೀಲರಾಗಿದ್ದಾರೆ. ಅವರು ನಿಮಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ ಗೆಳೆಯರೆ, ಈ ದೇಗುಲದ ದರ್ಶನ ಮಾಡಿ ಪಾವನರಾಗಿ. ಧನ್ಯವಾದ. ಸತ್ಯದಳತೆಯ ಕೋಲು ಸುಳ್ಳನ್ನು ಅಳೆಯುವುದು ಸುಳ್ಳ, ಸುಳ್ಳನಿಗೆಂದು ಸುಳ್ಳು ಹೇಳುವುದಿಲ್ಲ. ಸುಳ್ಳನ ಸುಳ್ಳುಗಳು ನಂಬಿದರೆ ಮುಳ್ಳುಗಳು, ಸತ್ಯವಂತನಿಗೆಂದು ಮುಳ್ಳು ಚುಚ್ಚುವುದಿಲ್ಲ. ಸತ್ಯದಳತೆಯ ಕೋಲು ಸುಳ್ಳನ್ನು ಅಳೆಯುವುದು ಸುಳ್ಳ, ಸುಳ್ಳನಿಗೆಂದು ಸುಳ್ಳು ಹೇಳುವುದಿಲ್ಲ. ಸುಳ್ಳನ ಸುಳ್ಳುಗಳು ನಂಬಿದರೆ ಮುಳ್ಳುಗಳು, ಸತ್ಯವಂತನಿಗೆಂದು ಮುಳ್ಳು ಚುಚ್ಚುವುದಿಲ್ಲ. ಸತ್ಯದರ್ಥವದೆಂದು ನುಡಿಗೆ ಸೀಮಿತವಲ್ಲ, ಸತ್ಯವೆಂದರೆ ಅದುವೇ ಜೀವನದ ನಡಿಗೆ. ಅಕ್ಕಿ ಆರಿಸುವಲ್ಲಿ ಕಲ್ಲುಗಳೇ ಸುಳ್ಳುಗಳು, ಲೆಕ್ಕದಂಕಗಳಲ್ಲಿ ಸೊನ್ನೆಯೇ ಸತ್ಯ. ಧನವಿಲ್ಲ ಋಣವಲ್ಲದಿರುವ ಸಂಖ್ಯೆಯೇ ಸೊನ್ನೆ. ಮುಚ್ಚು ಬಿಚ್ಚುಗಳಿಂದ ಮುಕ್ತ ಸತ್ಯ, ಮುಚ್ಚು ಬಿಚ್ಚುಗಳಿಂದ ಮುಕ್ತ ಸತ್ಯ. ಆರು ಮೂರರ ಸೆರೆಗೆ ಅರಮನೆಯ ಕನಸಂತೆ, ನಾನಾರು ತಿಳಿದವನು ಗುರುಮನೆಯ ಲಿಗನಂತೆ. ಆರು ಮೂರರ ಸೆರೆಗೆ ಅರಮನೆಯ ಕನಸಂತೆ, ನಾನಾರು ತಿಳಿದವನು ಗುರುಮನೆಯ ಲಿಗನಂತೆ. ನೀರಿನಂತಾದಾಗ ಭೂಗರ್ಭ ಸೆಳೆಯುವುದು ಸತ್ಯನಾರಾಯಣನ ಎಡೆಗೆ, ಭೂನಡೆಯು ಸಾಗಿಗುವುದು. ನೀರಿನಂತಾದಾಗ ಭೂಗರ್ಭ ಸೆಳೆಯುವುದು ಸತ್ಯನಾರಾಯಣನ ಎಡೆಗೆ, ಭೂನಡೆಯು ಸಾಗಿಗುವುದು. ಸತ್ಯನಾರಾಯಣನ ಎಡೆಗೆ ಭೂನಡೆಯು ಸಾಗಿಹುದು, ಭೂನಡೆಯು ಸಾಗಿಹುದು.